ಎಸ್ ವೀಕ್ಷಕರೇ ನಾವು ಯಾವುದೇ ಆಪರೇಷನ್ ಹಸ್ತ ಮಾಡ್ತಿಲ್ಲ ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮೈಸೂರಿನಲ್ಲಿ ನಾವಾಗಿ ಯಾರನ್ನು ಕರೆತರೋ ಪ್ರಯತ್ನ ಮಾಡ್ತಿಲ್ಲ ಅವರಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಿದ್ದಾರೆ ಅಂತ ಅಷ್ಟೇ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವವರಿಗೆ ನಾವು ಸ್ವಾಗತ ಕೋರ್ತಿದ್ದೇವೆ ನಮ್ಮ ಭವಿಷ್ಯ ನಮ್ಮ ಪಕ್ಷದ ವರ್ಚಸ್ಸು ಗಮನಿಸಿ ನಿರ್ಧರಿಸುತ್ತಿದ್ದಾರೆ ಎಷ್ಟು ಜನ ಬರ್ತಾರೆ ಅಂತ ಈಗಲೇ ನಾನು ಹೇಳಲು ಸಾಧ್ಯವಿಲ್ಲ ಎಲ್ಲದಕ್ಕೂ ಕಾಲ ಸಮಯ ಗಳಿಗೆ ಅಂತ ಇರುತ್ತಲ್ಲ ಆ ಗೆಳಿಗೆ ಬಂದಾಗ ಎಲ್ಲವೂ ನಡೆಯುತ್ತೆ ಅಂತಿದ್ದಾರೆ ದೇಶದ ಎಲ್ಲಾ ಕಡೆ ನಮ್ಮ ಗ್ಯಾರಂಟಿ ಯೋಜನೆಗಳು ಸದ್ದು ಮಾಡ್ತಿವೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟೀಕಿಸಿದ್ರು ಈಗ ಅವರದೇ ಸರ್ಕಾರ ನಮ್ಮನ್ನ ನೋಡಿ ಗ್ಯಾರಂಟಿ ಜಾರಿ ಮಾಡಿದೆ ಎಂದು ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ದೇಶದಲ್ಲಿ ಎಲ್ಲರೂ ಈಗ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಿದ್ದಾರೆ ಅಂತ ಹೇಳಿದ್ರು ಇನ್ನು ಜೆ ಡಿ ಎಸ್ ಶಾಸಕರನ್ನು ಕಾಂಗ್ರೆಸ್ ಎಳೆಯಲು ಯತ್ನಿಸಿದೆ ಎಂಬ ವಿಚಾರವಾಗಿ ಮಾತನಾಡಿ ಇಂಥ ಮಾತು ಹೇಳ್ತಾ ಹೋದರೆ ಬಹಳ ದೊಡ್ಡದಾಗುತ್ತೆ ಈಗ ಅದೆಲ್ಲ ಚರ್ಚೆ ಬೇಡ ಅಂದ್ಬಿಟ್ಟು ಸಾಕು ಅಂದವ್ರೆ ಎಸ್ ನಾವೇ ಆಪರೇಷನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನ ಜನಾಭಿವೃದ್ಧಿಯ ಪರವಾಗಿ ದುಡಿಯುವ ಕಾಂಗ್ರೆಸ್ನ ಎಲ್ಲಾ ಅಂಶಗಳನ್ನು ಒಪ್ಕೊಂಡು ಯಾರು ಬರ್ತಾ ಇದ್ರೆ ನೂರಲ್ಲಿ ಐವತ್ತು ಜನ ಕಾಂಗ್ರೆಸ್ ಅನ್ನೋ ಕಡೆ ಇನ್ನೂ ಇಪ್ಪತ್ತೈದು ಜನ ಕಾಂಗ್ರೆಸ್ ಜೈ ಅಂತಾರೆ ಬೂತ್ ಮಟ್ಟದಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ನಮ್ಮ ಪಕ್ಷವನ್ನು ಗಟ್ಟಿಗೊಳಿಸ್ಬೇಕು ನಾವು ಗ್ಯಾರಂಟಿ ಕೊಡ್ತಿದ್ದಂಗೆ ದೇಶ ದಿವಾಳಿ ರಾಜ್ಯ ದಿವಾಳಿ ಆಗ್ಬಿಡುತ್ತೆ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ಅಂತ ಗುಡುಗಿದ್ರು ಈಗ ಪಂಚರಾಜ್ಯ ಚುನಾವಣೆ ಹಂಗೆ ಮಾಡ್ತಿರೋದೇನು ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಅನೌನ್ಸ್ ಮಾಡಿರೋದೇನು ಇವಾಗ ದಿವಾಳಿ ಆಗಲ್ವ ಮಧ್ಯಪ್ರದೇಶ ಒಂದು ಕಡೆ ಆಪರೇಷನ್ ಆಸ್ತದ ಬಗ್ಗೆ ಸಮರ್ಥನೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ನೀವಿದ್ದಾಗ ಏನು ಮಾಡಿದ್ರು ಸರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಹದಿನೇಳು ಜನರನ್ನು ಕರ್ಕ ಬಂದು ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋದವ್ರು ನೀವು ನಾವೇನು ಎಲೆಕ್ಷನ್ನು ಮತ್ತೊಂದು ಸರ್ಕಾರ ರಚಿಸಕ್ಕೆ ಮಾಡ್ತಾ ಇಲ್ಲ ನಿಮ್ಮಿಂದ ಬೇಸರಾಗಿ ಜನ ಬರ್ತಿದ್ದಾರೆ ನಿಮ್ಮ ಹೈಕಮಾಂಡ್ ಧೋರಣೆಯನ್ನು ಒಪ್ಕೊಳ್ಳದೆ ಜನ ಬರ್ತಿದ್ದಾರೆ ಪ್ರತಿಯೊಂದಕ್ಕೂ ಹೆಶ್ರೂ ಕೇಳಬೇಕು ಇಲ್ಲಿ ನಾವು ನಾವು ಕಷ್ಟಪಡೋರು ಇಲ್ಲಿ ಪಕ್ಷ ಸಂಘಟನೆ ಮಾಡೋದಿರಲಿ ಜನರ ಜೊತೆ ಕಷ್ಟ ಸುಖಕ್ಕಿರೋದಿರಲಿ ಜನ ಆಯ್ಕೆ ಮಾಡೋದು ನಮ್ಮನ್ನ ಆದರೆ ಆಡಳಿತ ಮಾತ್ರ ನೀವು ಹೇಳ್ದಂಗೆ ಕೇಳ್ಕಂಬ ಮಾಡಬೇಕಾ ಇದನ್ನು ವಿರೋಧಿಸಿ ನಮ್ಮ ಜೊತೆ ಬರ್ತಿದ್ದಾರೆ ಅಂಥವ್ರನ್ನ ಕರ್ಕೋತಾ ಇದ್ದೀವಿ ಅದರಲ್ಲಿ ನಾವೇನು ಆಪ್ರೇಷನ್ ಮಾಡ್ತಾಯಿದ್ದೀವಿ ಅಂತ ಅಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ಅಂದರೆ ನೀವು ಮಾಡ್ತಿರೋದೇನು ಎಸ್ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿ ಅಧಿಕಾರ ಸ್ವೀಕರಿಸಿದಾಗ ಕೂಡ ಸ್ವೀಕರಿಸಿದ ಸಂದರ್ಭದಿಂದ ಕೂಡ ಬಿಡುವಿಲ್ಲದೆ ದುಡಿತಾ ಇದ್ದಾರೆ ಒಂದು ಸಲ ಈ ಊರು ಒಂದು ಸಲ ಆ ಊರು ಈ ಸಭೆ ಆ ಸಭೆ ಆ ವಿಸಿಟ್ ಈ ವಿಸಿಟ್ ಅದು ಅಷ್ಟೇ ಸಮರ್ಥವಾಗಿ ಕೇಂದ್ರ ಸರ್ಕಾರಕ್ಕೆ ಜೊತೆಗೆ ಬಿ ಜೆ ಪಿಗೆ ತಕ್ಕ ಉತ್ತರವನ್ನು ಕೊಡ್ತಿದ್ದಾರೆ ನೀವು ಬಂದಿದ್ದೆಲ್ಲ ಸರಿ ನಾವು ಮಾಡಿಬಿಟ್ರೆ ತಪ್ಪು ಪಕ್ಷಾಂತರ ನಿಷೇಧ ಕಾಯಿದೆ ನಾವೇನು ಯಾರನೇನು ಬನ್ನಿ 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 ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಸ್ವಾಮಿ ನೂರ ಮೂವತ್ತೈದು ಸೀಟನ್ನು ಗೆಲ್ಸೋರೆ ನಾವು ಯಾಕೆ ಆಪರೇಷನ್ ಮಾಡಬೇಕು ನೀವು ಸರಿ ಇಲ್ಲ ಅಂತ ನಮ್ಮ ಮನೆಗೆ ಬರ್ತಾವ್ರ ಅಷ್ಟೇ ಅಂತ ಗುಡುಗಿದ್ದಾರೆ